ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ನಿನ್ನೆ ಸಂಸ್ಕೃತ ಭಾಷೆಯ ಬಗ್ಗೆ ಪ್ರಚಾರ ಪಡಿಸುತ್ತಿರುವಂತಹ ಯುವತಿಯ ಬಗ್ಗೆ, ಅವರು ಮಾಡ್ತಿರುವಂತಹ ಸಮಾಜಮುಖಿ ಕಾರ್ಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರೀಗ ನಮ್ಮ ಜೊತೆಗಿದ್ದಾರೆ ಸಮಷ್ಟಿ ಗುಬ್ಬಿ ಅವರು, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ಅಭಿನಂದನೆಗಳು. ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ, ತಾವು ಮಾಡುತ್ತಿರುವಂತಹ ಸಮಾಜಮುಖಿ ಕಾರ್ಯವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ಮಹೋದಯಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಎಲ್ಲ ತಂಡದಿಂದ ಕೂಡ ಒಂದು ಈ ರೀತಿ ಕೆಲಸ ನಡೀತಾ ಇದೆ ಅಂತ ಗುರುತಿಸಿ ಪ್ರೋತ್ಸಾಹಿಸಿ ನಮಗೆ ಪ್ರಚಾರ ಮಾಡಿದಾಗ ಇನ್ನಷ್ಟು ಉತ್ಸಾಹ ಹುಟ್ಕೊಳ್ಳುತ್ತೆ, ಇನ್ನಷ್ಟು ಈ ರೀತಿ ಕೆಲಸ ಮಾಡಬಹುದು ಅಂತ ಒಂದು ಕನಸು ಹುಟ್ಕೊಳ್ಳುತ್ತೆ. ಏನ್ ಮಾಡ್ತೀರಿ ಪ್ರತಿ ವಾರ? ಸೊ ಅಲ್ಲಿ ಏನೇನ್ ಆಕ್ಟಿವಿಟೀಸ್ ನಡೆಯುತ್ತೆ? ಕಬ್ಬನ್ ಪಾರ್ಕ್ ಅಲ್ಲಿ ಪ್ರತಿ ಭಾನುವಾರ ನಾವು 7:30 ಸುಮಾರು ಒಂದು 45-50 ಜನ ಸೇರ್ತೀವಿ ಸುಮಾರಾಗಿ. ಅಲ್ಲಿ ನಾವು ಸಂಸ್ಕೃತ ಸಂಭಾಷಣೆ ಹೇಗೆ, ದೈನಂದಿನ ದಿನಗಳಲ್ಲಿ ಸಂಸ್ಕೃತ ಹೇಗೆ ಮಾತಾಡಬಹುದು ಅನ್ನೋದನ್ನ ಒಂದು ವಾಕ್ ಮೂಲಕ ಹೇಳ್ಕೊಡ್ತಾ ಬರ್ತೀವಿ. ಅದೇ ರೀತಿಯಲ್ಲಿ ಸಂಸ್ಕೃತ ಕ್ರೀಡೆ ಆಗಿರಬಹುದು ಅಥವಾ ಸಂಸ್ಕೃತ ಡೈಲಾಗ್ಸ್ ಆಗಿರಬಹುದು, ಈ ರೀತಿಯಾದ ಒಂದು ಚಟುವಟಿಕೆಗಳೆಲ್ಲ ನಡೀತಾ ಇರುತ್ತೆ. ಸಂಸ್ಕೃತ ಹಾಡುಗಳನ್ನು ಹಾಡ್ತೀವಿ. ಸೊ ಈ ರೀತಿ ವಿಚಾರ ಚರ್ಚೆಗಳೆಲ್ಲ ಸಂಸ್ಕೃತದಲ್ಲಿ ಮಾಡ್ತೀವಿ. ದೇವ ಭಾಷೆ ಅಂತಾರೆ ಸಂಸ್ಕೃತವನ್ನ, ಬಳಸುವವರ ಸಂಖ್ಯೆ ತುಂಬಾ ಕಡಿಮೆ, ಅದರಲ್ಲೂ ಕೂಡ ನಮ್ಮ ಮಂತ್ರಘೋಷಗಳು ಈ ರೀತಿ ಇದರಲ್ಲಿ ಮಾತ್ರ ಸಂಸ್ಕೃತ ಬಳಸ್ತೀವಿ. ಪ್ರತಿನಿತ್ಯನೂ ಕೂಡ ದಿನ ಬಳಕೆಯ ರೀತಿಯಾಗಿ ನಾವು ಹೇಗೆ ಕನ್ನಡದಲ್ಲಿ ಮಾತಾಡ್ತೀವಿ, ಬೇರೆ ಭಾಷೆಯಲ್ಲಿ ಮಾತಾಡ್ತೀವಿ, ಆ ರೀತಿ ಸಂಸ್ಕೃತದಲ್ಲಿ ಮಾತಾಡಬಹುದಾ? ನೀವು ಹೇಳ್ತಾ ಇರೋದು ಅದೇ ರೀತಿ ಅಲ್ವಾ? ಖಂಡಿತವಾಗ್ಲು ಸಂಸ್ಕೃತದಲ್ಲಿ ದೇವಭಾಷೆ ಅನ್ನೋ ಒಂದು ಆ ಒಂದು ಏನಂತಾರೆ ಸನ್ಮಾನ ಇಟ್ಕೊಂಡು ಕೂಡ ನಾವು ದೈನಂದಿನ ದಿನಗಳಲ್ಲಿ ಆ ಭಾಷೆಯನ್ನು ಉಪಯೋಗಿಸಬಹುದು ಖಂಡಿತವಾಗಿಯೂ. ಇವಾಗ ನನ್ನ ಹೆಸರು, ನೀನು ಏನ್ ಮಾಡ್ತಾ ಇದೀಯಾ, ನೀನು ಆಫೀಸಲ್ಲಿ ಇವತ್ತೇನ್ ಮಾಡಿದೆ, ಓ ನಾಳೆಯಲ್ಲಿ ಕಾರ್ಯಕ್ರಮ ಇದೆ, ಮುಂದಿನ ವಾರ ನನ್ನ ಗೆಳತಿ ಮದುವೆ ಇದೆ, ಈ ರೀತಿಯಾದ ಸಂಭಾಷಣೆಗಳನ್ನು ಖಂಡಿತವಾಗ್ಲೂ ಸಂಸ್ಕೃತದಲ್ಲಿ ಮಾಡಬಹುದು. ಸಂಸ್ಕೃತ ಭಾಷೆಯನ್ನು ಕಲಿಯುವ ಅವಶ್ಯಕತೆ ಇದೆ ಏನು ಅಂತ ಕೇಳೋರ್ ಸಂಖ್ಯೆನೂ ಕೂಡ ಇದೆ. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಒಂದು ದೃಷ್ಟಿಯಿಂದ ನೋಡೋದಾದ್ರೆ ನಾವು ಪುರಾತನ ಬಗ್ಗೆ ನಾವು ಯೋಚನೆ ಮಾಡಬಹುದು, ಯಾವ್ಯಾವ ಗ್ರಂಥಗಳಿದೆ, ಕೃಷಿ ಶಾಸ್ತ್ರ ಕೂಡ ಇದೆ, ಅದರಲ್ಲಿ ರಸಾಯನ ಶಾಸ್ತ್ರ ಇದೆ, ನ್ಯಾಯಶಾಸ್ತ್ರ ಇದೆ. ಸೊ ಈ ರೀತಿ ನಾವು ಪುರಾತನ ದೃಷ್ಟಿಯಿಂದ ನೋಡಿದಾಗ ತುಂಬಾನೇ ಸಂಸ್ಕೃತದಲ್ಲಿ ಅಡಗಿದೆ. ಯುವ ಜನತೆ ಆಕ್ಚುಲಿ ಇದನ್ನ ರೆಕಗ್ನೈಸ್ ಮಾಡ್ತಾ ಇದೆ, ಇವಾಗ ತುಂಬಾ ಹೆಚ್ಚಾಗ್ತಾ ಇದೆ ಆ ಸಂಖ್ಯೆ. ಇನ್ನೊಂದು ನೋಡೋದಾದ್ರೆ ಸಂಸ್ಕೃತ ಭಾಷೆಯನ್ನ ಕಲಿತಾಗ ಮುಂದೆ ನಾನೇನ್ ಮಾಡಬಹುದು ಅನ್ನೋದು, ಕನ್ನಡವನ್ನ ಕಲಿತಾಗ ಮುಂದೆ ನಾನು ಕನ್ನಡ ನಟಿ ಆಗಬಹುದು, ಕನ್ನಡ ಗಾಯಕಿ ಆಗಬಹುದು, ಕನ್ನಡದಲ್ಲಿ ಪತ್ರಕರ್ತಿ ಆಗಬಹುದು, ಅದೇ ರೀತಿ ಸಂಸ್ಕೃತದಲ್ಲಿ ನಾನು ನಟಿ ಆಗಬಹುದಾ, ಸಂಸ್ಕೃತ ಗಾಯಕಿ ಆಗಬಹುದಾ, ಸಂಸ್ಕೃತ ಒಂದು ಏನ್ ಹೇಳ್ತಾರೆ ಪತ್ರಕರ್ತೆ ಆಗಬಹುದಾ ಅಂತ ಒಂದು ಯೋಚನೆ ಬರ್ತಾ ಇದೆ. ಆ ಒಂದು ಸೆಟ್ ಆಫ್ ಕಮ್ಯುನಿಟಿಗೆ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದೀವಿ ಸ್ಥಾಯಿ .in ಅಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ ಸಂಸ್ಕೃತ ವೀಕೆಂಡ್ ಅಲ್ಲಿ ಬಂದಾಗ ಸಂಸ್ಕೃತ ಕಲಿತವರು ಹೋಗ್ಬಿಟ್ಟು ಪಾಡ್ಕಾಸ್ಟ್ ಶುರು ಮಾಡ್ತಾ ಇದಾರೆ, ಅದೇ ರೀತಿ ಫುಡ್ ವ್ಲಾಗ್ಸ್ ಮಾಡ್ತಾ ಇದಾರೆ ಅವರವರ ಕಾಲೇಜ್ ಭಾಷೆ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲೇನೆ ಪೂರ್ತಿಯಾಗಿ. ಅದೇ ರೀತಿ ಇವಾಗ ಜೈನ್ ಕಾಲೇಜಿಂದ, ಕ್ರೈಸ್ಟ್ ಕಾಲೇಜಿಂದ, ಈ ರೀತಿ ಎಲ್ಲ ಕಾಲೇಜಿಂದ ಸ್ಟೂಡೆಂಟ್ಸ್ ಬಂದಾಗ ವಾಪಸ್ ಹೋಗ್ಬಿಟ್ಟು ಅವರವ್ರ ಕಾಲೇಜಲ್ಲಿ ಒಂದು ಕ್ಲಬ್ ಶುರು ಮಾಡ್ತಾ ಇದಾರೆ, ಸಂಸ್ಕೃತ ಕ್ಲಬ್ ಅಂತ. ಸೊ ಅಲ್ಲಿ ಅವರೆಲ್ಲರೂ ಆ ಎಲ್ಲ ವಿದ್ಯಾರ್ಥಿಗಳೆಲ್ಲ ಸಂಸ್ಕೃತದಲ್ಲಿ ಮಾತಾಡೋದು, ಹಾಡು ಹಾಡೋದು, ಮ್ಯೂಸಿಕಲ್ ಜಾಮ್ ಸೆಷನ್ಸ್ ಎಲ್ಲ ಸಂಸ್ಕೃತದಲ್ಲಿ ಮಾಡೋದು, ಈ ರೀತಿ ಒಂದು ಕೆಲಸ ನಡೀತಾ ಇದೆ. ಸಂಸ್ಕೃತ ಕಲಿಯೋದು ಬಹಳ ಕಷ್ಟ ಆಗಲ್ಲ, ಯಾಕಂದ್ರೆ ಅದರಲ್ಲೆಲ್ಲ ಬರೀ ಒತ್ತಕ್ಷರಗಳಿರ್ತದೆ, ಈ ರೀತಿ ಎಲ್ಲ ಇದೆ, ನಾವು ಸಣ್ಣವರಿದ್ದಾಗಿಂದನೂ ಅಂದ್ಕೊಂಡು ಬರ್ತಾ ಇರೋದು. ಸೊ ಅದಕ್ಕೆ ಏನು ಹೇಳ್ತೀರಿ? ಸಂಸ್ಕೃತ ಒಂದು ತುಂಬಾ ಸರಳವಾದ ಭಾಷೆ, ಆದರೆ ಅದನ್ನ ಹೇಳ್ಕೊಡೋ ರೀತಿ ಏನಿದೆ ಅಲ್ಲ, ನಾವು ವ್ಯಾಕರಣದಿಂದ ಶುರು ಮಾಡಿದಾಗ ಅದು ಸ್ವಲ್ಪ ಕಷ್ಟ ಅನಿಸ್ಬಹುದು. ಇವಾಗ ಯಾವುದೇ ಚಿಕ್ಕ ಮಗುಗೂ ಕೂಡ ನಾವು ವ್ಯಾಕರಣದಿಂದ ಶುರು ಮಾಡಲ್ಲ, ಮನೆಯಲ್ಲಿ ಕನ್ನಡ ಹೇಳ್ಕೊಡಕ್ ಹೇಗೆ ಶುರು ಮಾಡ್ತೀವಿ, ಅಪ್ಪ ಅಮ್ಮ ಅಣ್ಣ ಅಕ್ಕ ಅಂತಾನೆ ಶುರು ಮಾಡ್ತೀವಿ ಅಲ್ವಾ. ಅದೇ ರೀತಿ ಸಂಸ್ಕೃತ ಭಾಷೆಯನ್ನ ಹೇಳ್ಕೊಡೋದು ಕೂಡ ನಾವು ಅದೇ ರೀತಿ ಚಿಕ್ಕ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀವಿ ಆ ರೀತಿ ಶುರು ಮಾಡಿದಾಗ ಖಂಡಿತವಾಗ್ಲೂ ತುಂಬಾನೇ ಸರಳ. ಯಾಕೆ ಕಲಿಬೇಕು ಮ್ಯಾಮ್ ಸಂಸ್ಕೃತವನ್ನ? ಬೇರೆ ಭಾಷೆಗಳೆಲ್ಲವೂ ಕೂಡ ಇದಾವೆ, ಸಂಸ್ಕೃತವನ್ನ ಯಾಕೆ ಕಲಿಬೇಕು? ಸಂಸ್ಕೃತ ಒಂದು ಭಾರತವನ್ನ ಒಂದು ಒಗ್ಗೂಡಿಸುವಂತಹ ಭಾಷೆ. ಯಾಕೆ ಅಂತ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು ಒಬ್ಬ ಕರ್ನಾಟಕದಿಂದ ಬಂದಿರುವಂತಹ ಹುಡುಗಿ, ಕನ್ನಡತಿ, ಬೇರೆ ರಾಜ್ಯಗಳಿಗೆ ಸಂಸ್ಕೃತ ಹೇಳ್ಕೊಡಕ್ಕೆ ಹೋದಾಗ ಅಲ್ಲಿ ಬರೀ ಕನ್ನಡತಿ ಅಂತ ನನ್ನ ಗುರುತಿಸೋದಿಲ್ಲ, ಒಬ್ಬ ಸಂಸ್ಕೃತ ಶಿಕ್ಷಕಿ ಅಂತ ಗುರುತಿಸ್ತಾರೆ. ಸೊ ನನಗೆ ಮಹಾರಾಷ್ಟ್ರದಲ್ಲೂ ಅಷ್ಟೇ ಒಂದು ಗೌರವ ಸಿಗುತ್ತೆ, ಕೇರಳದಲ್ಲೂ ಒಂದು ಅಷ್ಟೇ ಗೌರವ ಸಿಗುತ್ತೆ, ಅಥವಾ ನಾನು ಉತ್ತರ ಪ್ರದೇಶ ಎಲ್ಲಾದರೂ ಹೋದ್ರೂ ಕೂಡ ಅಷ್ಟೇ ಒಂದು ಸನ್ಮಾನ ಸಿಗುತ್ತೆ, ಉದಾಹರಣೆಗೆ ಹೇಳೋದಾದ್ರೆ. ಸೊ ಹಾಗಾಗಿ ಒಂದು ಆ ಭೇದ ಭಾವ ಏನಿದೆ ಅಲ್ಲ, ಓ ಇವರು ಆ ದೇಶದಿಂದ ಬಂದ, ಆ ರಾಜ್ಯದಿಂದ ಬಂದಿದ್ದಾರೆ,
ಇವರು ಇದರಿಂದ ಬಂದಿದ್ದಾರೆ ಅಂತ ಒಂದು ಬ್ಯಾರಿಯರ್ ಬ್ರೇಕ್ ಆಗುವಂತಹ ಒಂದು ಭಾಷೆ ಇದೊಂದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾ ಇಲ್ಲ. ಇದನ್ನ ಇಂಗ್ಲಿಷ್ ಈಗ ಅದು ಅತಿ ಹೆಚ್ಚು ಬಳಕೆ ಆಗ್ತದೆ, ಎಲ್ಲಾ ಕಡೆಗೂ ಕೂಡ ಇಂಗ್ಲಿಷ್ ಬಳಕೆ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ಗೆ ಪರ್ಯಾಯವಾಗಿ ಸಂಸ್ಕೃತವನ್ನ ಬಳಸಬಹುದು ಅನ್ನೋದು ನಿಮ್ಮ ಮಾತಿನ ಅರ್ಥನ? ಖಂಡಿತವಾಗ್ಲೂ. ಮೊನ್ನೆ ನಾನು ಒಂದು ರೀಲ್ ಮಾಡಿದ್ದೆ, ಫ್ಲೈಟ್ ಅನೌನ್ಸ್ಮೆಂಟ್ ಇನ್ ಸಂಸ್ಕೃತ್ ಅಂತ. ಸೊ ಅದು ಯಾವ ರೀತಿ ಫ್ಲೈಟ್ ಅನೌನ್ಸ್ಮೆಂಟ್ ಕೂಡ ಈಸಿಯಾಗಿ ಅರ್ಥ ಆಗೋ ಹಾಗೆ ಸಂಸ್ಕೃತದಲ್ಲಿ ಮಾಡಬಹುದು ಅಂತ. ಇವಾಗ ಎಲ್ಲಾ ಅನೌನ್ಸ್ಮೆಂಟ್ಗಳನ್ನು ಕೂಡ ಇಂಗ್ಲಿಷ್ ಅಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ರಾಜ್ಯದವರಿಗೂ ಅರ್ಥ ಆಗ್ಲಿ ಅಂತ. ಎಲ್ಲಾ ರಾಜ್ಯದವರಿಗೂ ಅರ್ಥ ಆಗ್ಲಿ ಅಂತ ಭಾರತ ದೇಶದಲ್ಲಿ ಆಂಗ್ಲ ಭಾಷೆನ ಯೂಸ್ ಮಾಡೋಕ್ಕಿಂತ ನಮ್ಮದೇ ಆದಂತಹ ಸಂಸ್ಕೃತ ಯಾಕೆ ಯೂಸ್ ಮಾಡಬಾರ್ದು ಅಂತ. ಕೊನೆಯದಾಗಿ, ಏನು ಆಡು ಭಾಷೆಯಲ್ಲಿ ಕೂಡ ಅಂದ್ರೆ ದಿನಬಳಕೆ ಭಾಷೆಯಲ್ಲಿ ಸಂಸ್ಕೃತವನ್ನು ಬಳಸಬಹುದು ಅಂತೀರಿ, ಏನ್ ಬಳಸಬಹುದು? ನಾ ಮೂರ್ ನಾಲ್ಕು ವರ್ಡ್ಗಳನ್ನ ಹೇಳಿ ಕನ್ನಡ ಮತ್ತು ಸಂಸ್ಕೃತ. ಹಾ, ಇವಾಗ ನಿನ್ನ ಹೆಸರು ಏನು ಅಂತ ಶುರು ಮಾಡೋದಾದ್ರೆ ತವ ನಾಮ ಕಿಂ, ನನ್ನ ಹೆಸರು ಸಮಷ್ಟಿ, ಮಮ ನಾಮ ಸಮಷ್ಟಿ. ಇವತ್ತು ನಾನು ಸ್ನೇಹಿತನನ್ನ ನೋಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳೋದಾದ್ರೆ ಅಹಂ ಮಮ ಮಿತ್ರೇಣ ಸಹ ಅದ್ಯ ಮಿಲಾಮಿ. ಅದೇ ರೀತಿ ಶ್ವಃ, ನಾಳೆ ನೀನೇನ್ ಮಾಡ್ತಾ ಇದೀಯಾ ಅಂತ ಹೇಳೋದಾದ್ರೆ ಶ್ವಃ ಭವಾನ್ ಕಿಂ ಕರಿಷ್ಯತಿ. ಈ ರೀತಿ ಕಲಿಬಹುದು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಕಲಿಬಹುದು, ಖಂಡಿತವಾಗ್ಲೂ. ಕೊನೆಯದಾಗಿ, ನಿಮ್ ನಿಜವಾಗ್ಲೂ ಕೂಡ ಇಮ್ಯಾಜಿನ್ ಇತ್ತ ಮೋದಿಯವರು ನಾವು ಮಾಡುವಂತ ಕೆಲಸವನ್ನ ಇದನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ? ಒಂದು ಆಶ್ಚರ್ಯದ ಸಂಗತಿನೇ, ನಿನ್ನೆ ನಾವು ಕೇಳಿದಾಗ ಮೋದಿಯವರ ಒಂದು ಭಾಷಣ ಕೇಳಿದಾಗ ಅದರಲ್ಲಿ ಸಂಸ್ಕೃತ ವೀಕೆಂಡ್ ಮೆನ್ಷನ್ ಮಾಡ್ತಾರೆ ಅಂತ ಕೇಳಿದಾಗ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಕೋಣೆ ಕೋಣೆಗಳಲ್ಲಿ ಏನೇನು ನಡೆಸ್ತಾ ಇದ್ದಾರೆ ಅಂತ ಒಂದು ಹೆಕ್ಕಿ ತೆಗೆಯೋದಿದೆ ಅಲ್ಲ, ಆ ಒಂದು ಕಾರ್ಯ ಪ್ರಧಾನಮಂತ್ರಿ ಮಹೋದಯ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾನೇ ಒಂದು ಗೌರವವಾದಂತಹ ಪ್ರಧಾನಮಂತ್ರಿಗಳೇ ಆಗಿದ್ದಾರೆ ಅವರು. ಸೊ ಇದು ಸಮಷ್ಟಿ ಗುಬ್ಬಿಯವರ ಮಾತು. ಸಂಸ್ಕೃತ ನಿಜವಾಗ್ಲೂ ಕೂಡ ಕಷ್ಟ ಭಾಷೆಯನ್ನಲ್ಲ, ಎಲ್ಲರೂ ಕೂಡ ಕಲಿಬಹುದು. ಆ ಭಾಷೆಯನ್ನ ಕಲೀರಿ, ಅದನ್ನ ಆ ಮೂಲಕ ನಿಮ್ಗಿನ್ ಅಳಿವಿನಂಚಲಿರುವಂತಹ ಈ ಭಾಷೆಯನ್ನ ಉಳಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಇಂಗ್ಲಿಷ್ಗೆ ಪರ್ಯಾಯವಾಗಿ ನೀವು ಸಂಸ್ಕೃತವನ್ನು ಕೂಡ ಬಳಸಬಹುದು ಮತ್ತು ಅದಕ್ಕೆ ಆ ಗೌರವನ್ನು ಕೂಡ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.